नील कुरिंजी हन्नेरडु वर्षकोम्मे मात्र अरळुव हूवु ಒಂದು ತಿಂಗಳ ಕಾಲ ಮಾತ್ರ ಈ ಹೂವಿರುತ್ತೆ ನಂತರ ಮಾಗಿ ಹೋಗುತ್ತೆ ಸ್ಥಳೀಯರು ಮಾತ್ರ ಈ ಹೂವು 7 ವರ್ಷಕ್ಕೊಮ್ಮೆ ಅರಳುತ್ತೆ ಅಂತಾರೆ ಪಶ್ಚಿಮ ಘಟ್ಟದ ನೀಲಗಿರಿ ಶ್ರೇಣಿಯಲ್ಲಿ ಅರಳುವ ಈ ಹೂವನ್ನ ನೋಡಲು ಇದರ ಅಂದ ಸವಿಯಲು ಎಲ್ಲೆಲ್ಲಿಂದಲೋ ಪ್ರವಾಸಿಗರು ಬರ್ತಾರೆ ಹೂ ಬಿಟ್ಟರೆ ಬೆಟ್ಟಕ್ಕೆ ನೀಲಿ ಹೊದಿಕೆ ರಸ್ತೆಯಲ್ಲಿ ಹೋಗ್ತಿದ್ರೆ ಬೆಟ್ಟ ಗುಡ್ಡ ಬಯಲೆಲ್ಲ ನೀಲಿಮಯ ಇದು ಕೇವಲ ಹೂವಲ್ಲ ಮಲೆನಾಡಿನ ಅಸ್ಮಿತೆಯು ಹೌದು ನೀಲಕುರಿಂಜಿ ಬಗ್ಗೆ ಪೀಠಿಕೆ ಕೊಡೋದಕ್ಕೂ ಒಂದು ಕಾರಣ ಇದೆ ಇದೇ ಹೆಸರನ್ನ ಇಟ್ಟುಕೊಂಡ ಯುವಕರ ತಂಡವೊಂದು ಯುವ ಪೀಳಿಗೆಯಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಮಾಡುತ್ತಾ ಬರ್ತಿದೆ ಕೇವಲ ಸಾಮಾಜಿಕ ಜಾಲತಾಣಗಳಲ್ಲಿ ಮುಳುಗಿರುವ ಯುವಕರನ್ನ ಸಾಂಸ್ಕೃತಿಕವಾಗಿ ಬಡಿದೆಬ್ಬಿಸುವ ಕೆಲಸ ಮಾಡುತ್ತಾ ಬರ್ತಿದೆ ಕಾರ್ಯಕ್ರಮದ ಮೂಲಕ ಸಂಸ್ಕೃತಿಯ ಸತ್ವದ ಸಂರಕ್ಷಣೆ ಬಗ್ಗೆ ತಿಳಿಸಿಕೊಡ್ತಾ ಬರ್ತಿದೆ ರಾಜ ಪೃಥ್ವಿಯವರು ಮಾಡಿರತಕ್ಕಂತ ಈ ನಮ್ಮ ಕನಸುಗಳ ಇನ್ಫಿನಿಟಿ ಇದೆಯಲ್ಲ ಇದು ವ್ಯವಸ್ಥೆ ಯಾವ ಕಾರಣಕ್ಕೂ ನಿಲ್ಲದೆ ಮುಂದುವರಿಬೇಕು ಅನ್ನಕ್ಕೆ ಈ ವಚನ ನಿಮಗೆ ಒಂದು ಬೇಸ ಹೌದು ಚಿಕ್ಕಮಗಳೂರು ನಗರದ ಬೋರೆ ಮಹಾತ್ಮ ಗಾಂಧಿ ಉದ್ಯಾನದಲ್ಲಿ ಕನಸುಗಳ ಇನ್ಫಿನಿಟಿ ತಂಡ ನೀಲಕುರಿಂಜಿ ಓಪನ್ ಮೈಕ್ ಕಾರ್ಯಕ್ರಮ ಆಯೋಜಿಸಿತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಸಾಹಿತಿ ಚಟ್ನಳ್ಳಿ ಮಹೇಶ್ ಸಂವಹನ ಕುರಿತು ಉಪನ್ಯಾಸ ನೀಡಿದರು ನಮ್ಮ ಬದುಕೇ ಒಂದು ನೀಳ್ಗತೆ ಇಲ್ಲಿ ಜನಪದರ ಸಂಸ್ಕೃತಿ ಇದೆ ದಾಸರ ಪರಂಪರೆ ಇದೆ ಶರಣರ ಅನುಭವವಿದೆ ಇವೆಲ್ಲವನ್ನ ಮುಂದಿನ ತಲೆಮಾರಿಗೆ ಪರಿಚಯಿಸಲು ಇರುವಂತ ಏಕೈಕ ಮಾರ್ಗವೇ ಸಂವಹನ ಅಂತ ಅಭಿಪ್ರಾಯಪಟ್ಟರು ಭಕ್ತಿ ಅರೆಯಾಯಿತು ಕಾಣಿರೆ ಗಮನಿಸಬೇಕು ನಿಮಗೆ ವಾರ್ ಸ್ಪಿರಿಟ್ ಮಾಡಿದ್ರಲ್ಲ ನಮ್ದೆಲ್ಲ ಭಕ್ತಿ ಹೆಂಗಂತ ಫಸ್ಟ್ ದಿವಸ ಆಗ್ಬಿಡ್ತೀವಿ ಆಮೇಲೆ ಸುಮ್ಮನೆ ಸಲ್ಯೂಟ್ ಮಾಡ್ತೀವಿ ಆಮೇಲೆ ಎಲ್ಲೋ ದೂರದಲ್ಲಿ ಹೋಗ್ತೀವಿ ಹಂಗಾಗಲ್ಲ ಕಡೇ ತನಕ ಸ್ಪಿರಿಟ್ ಇರಬೇಕು ಭಕ್ತಿಯಾಗಿ ಯಾವುದೇ ಕಾಯಕ ನಿಷ್ಠೆ ರಾಶ ಪೃಥ್ವಿಯವರು ಮಾಡಿರ್ತಕ್ಕಂತ ಈ ನಮ್ಮ ಕನಸುಗಳ ಇನ್ಫಿನಿಟಿ ಇದೆಯಲ್ಲ ಇದು ವ್ಯವಸ್ಥೆ ಯಾವ ಕಾರಣಕ್ಕೂ ನಿಲ್ಲದೆ ಮುಂದುವರಿಬೇಕು ಅನ್ನಕ್ಕೆ ಈ ವಚನ ನಿಮ್ಗೆ ಒಂದು ಬೇಸ ಬರಬರ ಭಕ್ತಿ ಅರೆಯಾಯಿತು ಕಾಣಿರಣ್ಣ ಮೊದಲ ದಿನ ಅಣೆ ಮುಟ್ಟಿ ಮರು ದಿನ ಕೈ ಮುಟ್ಟಿ ಮೂರೆಂಬ ದಿನಕ್ಕೆ ತೂಕಡಿಕೆ ಕಾಣಿರಣ್ಣ ಹಿಡಿದು ಬಿಡದಿದ್ದರೆ ಕಡೆಗೆ ಚಾಚುವ ಇಲ್ಲದಿದ್ದರೆ ನಡು ನೀರಲದ್ದುವ ನಮ್ಮ ಕೂಡಲ ಸಂಗಮ ದೇವ ಅಂತೇಳಿ ಏನ್ ಸ್ಟಾರ್ಟ್ ಆಯ್ದೋ ಎಂಡವರೆಗೂ ತಾಂಡವ ಆ ತಾಂಡೋಗ್ತಕ್ಕಂಥದ್ದೇ ನಮ್ಗೆ ಇರಬೇಕಾದಂತ ಕಮಿಟ್ಮೆಂಟ್ ಬದ್ಧತೆ ಇರತಕ್ಕಂಥದ್ರಿಂದ ಯಾವ ಬಸವಣ್ಣವರು 12ನೇ ಶತಮಾನದಲ್ಲಿ ಹೇಳಿದರೆ ಅನುಭವ ಮಂಟಪದಲ್ಲಿ ಅವ್ಯಕ್ತವಾದಂತಹ ವಚನವನ್ನ ಈ ಪುಟ್ಟದಾದಂತಹ ನೀಲಕುರುಜಿ ಅನುಭವ ಮಂಟಪದಲ್ಲಿ ಹೇಳೋ ಮುಖೇನ ಈ ಕಾರ್ಯಕ್ರಮ ಇನ್ನು ಕಾರ್ಯಕ್ರಮದಲ್ಲಿ ಚಿಕ್ಕಮಗಳೂರು ಹೆಸರೇ ಬರಿಯ ಮಣ್ಣಿಗೆ ವಿಷಯ ಕುರಿತು ಮಾತನಾಡಿದ ಸಾಹಿತಿ ಮಂಜುಳಾ ಹುಲ್ಲಹಳ್ಳಿ ನರಸಿಂಹರಾಜಪುರದಲ್ಲಿರುವ 7ನೇ ಶತಮಾನದ ತಾಮ್ರ ಶಾಸನದಲ್ಲಿ ಹಿರೇಮಗಳು ಮತ್ತು ಚಿಕ್ಕಮಗಳು ಎನ್ನುವ ಉಲ್ಲೇಖವಿದೆ ಅಂತ ಹೇಳಿದರು ನಮ್ಮ ಶಾಸನಗಳು ಹೇಳುವ ದಾಖಲೆಗಳ ಪ್ರಕಾರ ನಮ್ಮ ಹಿರಿಯರಾದಂತಹ ಗಿರಿಜಾಶಂಕರ ಸರ್ ಇದರ ಬಗ್ಗೆ ಸಾಕಷ್ಟು ಅಧ್ಯಯನವನ್ನು ಕೂಡ ಮಾಡಿದ್ದಾರೆ ಒಂದು ಸಸ್ಯ ಕೇಶಿಯ ಸುಮಾರು ಹೆಸರಿನಿಂದ ಇದು ಬಂದಿದೆ ಹುಗುಳಿ ಅನ್ನುವಂತಹ ಹೆಸರಿನಿಂದ ಬಂದಿದೆ ಅಂತ ಹೇಳಿ ಅದಕ್ಕೆ ದಾಖಲೆಯನ್ನು ನಮಗೆ ಶಾಸನಗಳು ಸುಮಾರು 7ನೇ ಶತಮಾನದ ಶಾಸನಗಳು 7ನೇ ಶತಮಾನದ ಒಂದು ಶಾಸನ ನರಸಿಂಹರಾಜಪುರದಲ್ಲಿ ಇರುವಂತಹ ತಾಮ್ರ ಶಾಸನ ಅದರಲ್ಲೇ ಸ್ಪಷ್ಟವಾಗಿ ಕಿರಿ ಹುಗುಳಿ ಮತ್ತೆ ಪಿರಿಯ ಹುಗುಳಿ ಅಂತ ಹೇಳಿ ಇದೆ ನಮ್ಮ ಚಿಕ್ಕಮಗಳೂರಿನಲ್ಲಿ ದಾಖಲಾಗಿದ್ದಂತಹ 2-3 ಶಾಸನಗಳು ಕೂಡ ಹುಗುಳಿ ಅನ್ನುವಂತಹ ಹೆಸರನ್ನ ಪತ್ರಕರ್ತ ಸ ಗಿರಿಜಾ ಶಂಕರ್ ಮಾತನಾಡಿ ಇವತ್ತಿನ ಅನೇಕ ಆಧುನಿಕ ಕ್ರಿಯೆಗಳು ಸಾಹಿತ್ಯಕ್ಕೆ ಮೂಲ ಪರಿಕರವಾಗಬಹುದಾಗಿದೆ ಅವುಗಳನ್ನು ತೆರೆದ ಕಣ್ಣಿನಿಂದ ನೋಡುವ ಮನಸ್ಸನ್ನ ಯುವಕರು ಬೆಳೆಸಿಕೊಳ್ಳಬೇಕಿದೆ ಎಂದರು ಪಕ್ವತೆಯನ್ನು ಬರುವಾಗಿ ಮಾಡುತ್ತೆ ಇನ್ನೊಂದು ಅಂತಂದ್ರೆ ಸಾಹಿತ್ಯದ ಒಂದು ಪರಿಧಿಗೆ ಅನೇಕರನ್ನು ನಾವು ತರಬೇಕಾಗಿದೆ ಇದೇ ಸಂದರ್ಭದಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತೆ ಚೌಡಮ್ಮ ಅವರನ್ನ ಅಭಿನಂದಿಸಲಾಯಿತು ನೀಲಕುರಿಂಜಿ ಹೆಸರಿನ ಸ್ಪರ್ಧೆಯಲ್ಲಿ ಅಜ್ಜಂಪುರದ ಅಶ್ವಿನಿ ಅರಸೀಕೆರೆಯ ಸಿದ್ದಾರ್ಥ್ ಡಿಆರ್ ಹರಪನಹಳ್ಳಿ ಕಾಡಜ್ಜಿ ಮಂಜುನಾಥ್ ದೇವರಾಜ್ ದೊಡ್ಡಮನಿ ಮತ್ತು ಮಮತಾ ರಾಣಿ ಲಕ್ಕಿ ಡಿಪ್ ಮೂಲಕ ಸ್ಪರ್ಧಿಗಳನ್ನ ಆಯ್ಕೆ ಮಾಡಲಾಯಿತು
ಕನಸುಗಳ ಇನ್ಫಿನಿಟಿ ನೀಲಕುರಂಜಿ. ಇದೊಂದು ಒಬ್ಬ ಕನಸುಗಾರನ ಕನಸು. ಆ ಕನಸುಗಾರ ನಮ್ಮೊಟ್ಟಿಗಿದ್ದಾನೆ, ಈ ಕಾರ್ಯಕ್ರಮದ ರುವಾರಿ ನಮ್ಮೊಟ್ಟಿಗಿದ್ದಾನೆ, ಪೃಥ್ವಿ ಸೂರಿ. ಈ ಕಾರ್ಯಕ್ರಮದ ಕನಸು ಹೊತ್ತಂತಹ ರುವಾರಿ, ಅವನ ಅಭಿಪ್ರಾಯವನ್ನು ತಿಳ್ಕೊಳ್ಳೋಣ. ಹಾಗೆ ಈ ಕಾರ್ಯಕ್ರಮ ಕುರಿತು ಒಂದಿಷ್ಟು ಮಾಹಿತಿ ನಿಮಗೋಸ್ಕರ. ಪ್ರಾದೇಶಿಕವಾಗಿ ಒಂದು ಗಟ್ಟಿ ಅಸ್ತಿತ್ವವನ್ನು ಮೂಡಿಸಬೇಕು, ಇವತ್ತಿನ ಯುವಕರಿಗೆ ಒಂದು ವೇದಿಕೆ ಆಗಬೇಕು, ಹಾಗೆ ಸಾಂಸ್ಕೃತಿಕವಾಗಿ ಮತ್ತು ಸಾಹಿತ್ಯಿಕವಾಗಿ ಒಂದು ಯುವಕರನ್ನು ಜಾಗೃತ ಮಾಡಬೇಕು ಅನ್ನೋ ದೃಷ್ಟಿಯಲ್ಲಿ ಈ ನೀಲಕುರಂಜಿ ಅನ್ನುವಂಥ ವಿನೂತನ ಪ್ರಯತ್ನವನ್ನು ನಾವು ಯುವಕರೆಲ್ಲ ಸೇರಿ ಮಾಡಿದ್ವಿ. ಈ ಪ್ರಯತ್ನಕ್ಕೆ ನನಗೆ ಮೂಲ ಸ್ಫೂರ್ತಿಯಾಗಿದ್ದು ಬೆಂಗಳೂರಿನಲ್ಲಿ ಮಾಡ್ತಿದ್ದಂಥ ಎಂ ಆರ್ ಕಮಲಾ ಮೇಡಮ್ ಅವರ ಮನೇಲಿ ಮಾಡ್ತಿದ್ದಂಥ ಮಾತುಕತೆ, ದಿವಟಿಗೆ ತಂಡದವರು ಮಾಡ್ತಿದ್ದಂಥ ಕಾರ್ಯಕ್ರಮಗಳು, ಹಾಗೆ ಬೆಂಗಳೂರಾಗ ಬೇಂದ್ರೆ ಎನ್ನುವಂಥ ಕಾರ್ಯಕ್ರಮ, ಈ ಎಲ್ಲ ಕಾರ್ಯಕ್ರಮಗಳ ಮೂಲ ಸ್ಫೂರ್ತಿಯಿಂದ ನಾನು ಸಾಕಷ್ಟು ಇನ್ಸ್ಪೈರ್ ಆಗಿ ಈ ಒಂದು ಕಾರ್ಯಕ್ರಮಕ್ಕೆ ಮುನ್ನುಡಿಯನ್ನು ಬರೆದಿದ್ದೀವಿ. ಈ ಒಂದು ಪ್ರಯತ್ನಕ್ಕೆ ನನ್ನೊಬ್ಬನದೇ ಶ್ರಮ ಇಲ್ಲ, ಈ ನನ್ನ ಶ್ರಮದ ಜೊತೆಗೆ ನನ್ನೊಂದಿಗೆ ನಿಲ್ಲುವಂಥ ಸಮಾನ ಮನಸ್ಕ ತಂಡ ನನ್ನೊಂದಿಗಿದೆ. ಆ ತಂಡದಿಂದ ಮಾತ್ರ ಈ ಕಾರ್ಯಕ್ರಮ ಇವತ್ತು ಅದ್ಭುತವಾದಂಥ ಯಶಸ್ಸು ಕಾಣ್ತು ಅನ್ನೋದಕ್ಕೆ ನಾನಾದರೂ ಭಾವಿಸ್ತೀನಿ. ಆ ತಂಡದಲ್ಲಿ ನನ್ನೊಂದಿಗೆ ಶ್ರೀನಿವಾಸ ಅಣ್ಣ ಇದ್ದಾರೆ, ಹಾಗೆ ಚೇತನ್ ಬೇಲೆನಳ್ಳಿ ಅಣ್ಣ ಇದ್ದಾರೆ, ಪ್ರಮೋದ್ ಅಣ್ಣ ಇದ್ದಾರೆ, ಪ್ರಶಾಂತ್ ಅಣ್ಣ ಇದ್ದಾರೆ, ಹಾಗೆ ನನ್ನ ಎಲ್ಲ ಸ್ನೇಹಿತರು ಕಿರಣ್ ಅಣ್ಣ ಇದ್ದಾರೆ, ವಿನೀತ್ ಅಣ್ಣ ಇದ್ದಾರೆ, ಆಮೇಲೆ ಎಲ್ಲ ಸ್ನೇಹಿತರು ನಮ್ಮೊಂದಿಗಿದ್ದಾರೆ. ಆ ಎಲ್ಲ ಸಮಾನ ಮನಸ್ಕರಿಗೆ ನಾನು ಪ್ರೀತಿಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಭಾಗದ ಪ್ರಕೃತಿ ಸೌಂದರ್ಯವನ್ನೇ ಹೆಚ್ಚಿದ ಒಂದು ಹೂವು ಅಂದರೆ ನೀಲಿ ಕುರುವಂಜಿ. ಆ ಟೈಟಲ್ನ ಕೊಟ್ಬಿಟ್ಟು ಒಂದು ಒಳ್ಳೆ ವೇದಿಕೆನ ಸೃಷ್ಟಿಸಿದ್ದಾರೆ. ಈಗಿನ ಯುವಕರಿಗೆ ಅದು ನೃತ್ಯ ಆಗಿರ್ಬೋದು, ಹಾಡಾಗಿರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ, ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮಗಳಿಗೆ ಒಂದು ಪುಟ್ಟದಾದ ಒಂದು ವೇದಿಕೆಯನ್ನು ತುಂಬ ಅಚ್ಚುಕಟ್ಟಾಗಿ ಮಾಡಿ ಈ ನೀಲಿ ಕುರುವಂಜಿ ಅನ್ನೋ ಒಂದು ಟೈಟಲ್ ಕೊಟ್ಟು ಆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ. ಅದು ಚಿಕ್ಕಮಗಳೂರಿನಲ್ಲಿ ಈ ಪಾರ್ಕ್ ಒಳಗಡೆ ಮಾಡಿರೋದು ಒಂದು ತುಂಬ ಖುಷಿಯಾದ ವಿಷಯ. ಈ ದಿನ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು. ಎಲ್ಲ ಇದೆ ಅದರಲ್ಲಿ, ಸಂಗೀತ, ಸಾಹಿತ್ಯ, ಪ್ರತಿಯೊಂದನ್ನು ಅಳವಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಇದು ಹೀಗೆ ಯಶಸ್ವಿಯಾಗಿ ಮುಂದುವರೆದು ಇದೇ ಥರ ಪ್ರತಿ ತಿಂಗಳು ಮಾಡಿ ಎಲ್ಲರನ್ನು ಮನವೊಲಿಸುವಂಥ ಕಾರ್ಯಕ್ರಮ ಆಗಲಿ ಅಂತ. ವಿಶೇಷವಾಗಿ ಇವತ್ತಿನ ಯುವ ಸಮೂಹ ಆಧುನಿಕತೆಯ ನಾಗಾಲೋಟದಲ್ಲಿ ಸಾಹಿತ್ಯ, ಕಲೆ, ಸಂಸ್ಕೃತಿಗೆ ವಿಮುಖವಾಗಿ ಬೇರೆ ರೀತಿಯಲ್ಲಿ ಯೋಚನೆ ಮಾಡ್ತಾ ಕೆಲಸ ಮಾಡ್ತಾ ಇದೆ. ಆದರೆ ಕೆಲವೇ ಕೆಲವು ಯುವಕರಲ್ಲಿ ಈ ಥರದ ಕಲೆ ಸಾಹಿತ್ಯವನ್ನು ನೋಡಿ ಅದರ ಆಳಕ್ಕೆ ಇಳಿದು ಮೂಲ ಸಂಸ್ಕೃತಿ ಯಾವುದು, ನಮ್ಮ ಬದುಕಿಗೆ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಯಾವುದು ಅಂತಕ್ಕಂಥದ್ದನ್ನು ಗಮನದಲ್ಲಿಳ್ಕೊಂಡು ಆ ನಿಟ್ಟಿನಲ್ಲಿ ಯುವ ಸಮುದಾಯವನ್ನು ಕಟ್ಟಲಿ ಕೊಟ್ಟಿರ್ತಕ್ಕಂಥ ಪೃಥ್ವಿ ಮತ್ತು ಅವರ ತಂಡದ ಕೆಲಸ ಬಹಳ ಇತರರಿಗೆ ಮಾದರಿಯಾಗಿದೆ. ನನಗೆ ಆ ತಂಡಕ್ಕೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ನನಗೆ ಕನಸುಗಳ ಇನ್ಫಿನಿಟಿ ಯಾವ ಥರ ಇರುತ್ತೆ ಅನ್ನೋದು ಐಡಿಯಾಸ್ ಇರಲಿಲ್ಲ, ಬಟ್ ಇಲ್ಲಿಗೆ ಬಂದಮೇಲೆ ಗೊತ್ತಾಯಿತು. ಬಿಕಾಸ್ ನೀಲಕುರುಂಜಿ ಬಗ್ಗೆ ನಮ್ಮ ಪ್ರತಿಭೆಗಳಿಗೆ ಯಾರಿಗೂ ಗೊತ್ತಿರೋದಿಲ್ಲ, ಯುವ ಜನತೆಗೆ. ಅಂದರೆ ನೀಲಕುರುಂಜಿ ವೈಜ್ಞಾನಿಕ ಹೆಸರು ಹೇಗೆ ಬಂತು ಮತ್ತು ಅದು ಯಾವ ಇದರಿಂದ ಬಂತು ಅನ್ನೋದು ಯಾರಿಗೂ ಗೊತ್ತಿರೋದಿಲ್ಲ. ಬಟ್ ಪೃಥ್ವಿ ಒಂದು ತಿಳಿಸುವಂಥ ಪ್ರಯತ್ನ ಮಾಡಿದ್ದಾನೆ ಈ ಕ್ವಶನ್ಗಳ ಪ್ರಯತ್ನದಲ್ಲಿ. ಬಟ್ ತುಂಬ ಚೆನ್ನಾಗಿದೆ, ಆ್ಯಕ್ಚುಲಿ ಚೆನ್ನಾಗಿ ಅನ್ನಿಸ್ತು ನನಗೂ. ತುಂಬ ಖುಷಿಯಾಯಿತು ಇದೇ ಥರ ಮುಂದೆ ತುಂಬ ಪ್ರೋಗ್ರಾಮ್ಗಳನ್ನ ಮಾಡ್ತಾ ಇರಲಿ ಅಂತ ನನಗೆ. ಈಗಿನ್ನೂ ಅನ್ನೋ ಚಿಗುರು ಪ್ರತಿಭೆ ಮುಂದೆ ಅಡಿ ಇಡ್ತಾ ಇದ್ದಾನೆ. ನೀಲಕುರಂಜಿ ನಮ್ಮೂರಿನ ಒಂದು ಸಿಗ್ನೇಚರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಆ ಹೆಸರನ್ನು ಇಟ್ಕೊಂಡು ಅನಂತ ಕನಸುಗಳನ್ನ ಅವನು ಹುಟ್ಟಾಕಿದ್ದಾನೆ, ಅವನಿಗೆ ಶುಭವಾಗಲಿ. ಇನ್ನೊಂದಿಷ್ಟು ಆ ತಿಡೀ ತಂಡ ತುಂಬ ಹೆಸರನ್ನು ಪಡ್ಕೊಂಡು ತುಂಬ ಕೆಲಸ ಕನ್ನಡದ ಕೆಲಸಗಳನ್ನ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತೀನಿ. ಇನ್ಫಿನಿಟಿಯ ಯುವ ತಂಡ ತುಂಬ ಒಳ್ಳೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದೆ. ಈ ಅನಂತ ಕನಸುಗಳು ಮುಂದಿನ ದಿವಸಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಮಾಡ್ತಾ ಕನ್ನಡದ ಬೆಳವಣಿಗೆಗೆ, ಕನ್ನಡದ ಪಸರನ್ನು ಇಡೀ ದೇಶದಲ್ಲಿ ಆವರಿಸಲಿಕ್ಕೆ ಶುಭವಾಗಲಿ, ಅವ್ರ ಕಾರ್ಯಕ್ರಮಗಳ ಮುಂದೆ ಯಶಸ್ವಿಯಾಗಲಿ ಅಂತೇಳಿ ಶುಭ ಕೋರ್ತಾ ಇದ್ದೇನೆ. ಇವತ್ತು ನೀಲ್ ಕುರುವಂಜಿ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದ್ದೆ. ತುಂಬ ಚೆನ್ನಾಗಿ ಮೂಡ್ ಬಂತು. ಈಗ ನನ್ನಂಥವರಿಗೆ ಅವಕಾಶ ಮಾಡಿಕೊಂಡಂಥ ನೀಲ್ ಕುರುವಂಜಿ ತಂಡದವ್ರಿಗೂ ಹಾಗೂ ನನಗೆ ಪ್ರೇರಣೆ ಕೊಟ್ಟಂಥ ನಮ್ಮ ಮ್ಯಾಮ್ ಪ್ರತಿಭಾ ಮ್ಯಾಮ್ಗೂ ನಾನು ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.